ಇಂದು ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲಾ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ನಡೆದ ಶೈಕ್ಷಣಿಕ ಸಮಾವೇಶ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡರವರು ಹಾಗೂ ಶಿರಾ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಅಧ್ಯಕ್ಷರಾದ ಪಿಎಸ್ ದೊಡ್ಡಸಿದ್ದಪ್ಪ ನಗರಸಭಾ ಉಪಾಧ್ಯಕ್ಷೆ ಅಂಬಜಾಕ್ಷಿ ನಟರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರ ಕುರಿತು ಚಿದಾನಂದ ಗೌಡರ್ ಅವರು ಮಾತನಾಡುತ್ತಾ, ಶಿಕ್ಷಕರು ಮುಂದಿನ ಭಾರತದ ಭವಿಷ್ಯದ ಪೀಳಿಗೆಯನ್ನು ರೂಪಿಸುವ ಆಧಾರ ಸ್ತಂಭಗಳು. ಸರ್ವಪಲ್ಲಿ ರಾಧಾಕೃಷ್ಣನ್, ಅಬ್ದುಲ್ ಕಲಾಂ, ಈಗಿನ ದ್ರೌಪದಿ ಮುರ್ಮು, ಈ ಮೂವರು ಮಹನೀಯರು ಶಿಕ್ಷಕರಾಗಿ ಉನ್ನತ ಮಟ್ಟಕ್ಕೆ ತಲುಪಿದವರು. ಹಾಗೆ ಶಾಲಾ ಆಡಳಿತ ಮಂಡಳಿಯವರಿಗೆ ಅನೇಕ ರೀತಿಯ ತೊಂದರೆಗಳು ಮತ್ತು ನಾನಾ ಕಾರಣಕ್ಕೆ ಸಿಲುಕಿರುವುದು ನನ್ನ ಗಮನಕ್ಕೆ ಬಂದಿದೆ. ಸರ್ಕಾರದ ಗಮನಕ್ಕೆ ಇನ್ನು ಡಾಕ್ಟರ್ ವೈ ಎನ್ ನಾರಾಯಣ ಸ್ವಾಮಿ ಅವರು ಕೂಡ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು, ಹಾಗೆ ಕಳೆದ 20 ವರ್ಷಗಳಿಂದ ಶಿಕ್ಷಕರ ಪ್ರತಿನಿಧಿಯಾಗಿ ನಮ್ಮನ್ನೆಲ್ಲ ಕೂಡ ಶಿಕ್ಷಕರನ್ನ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡು ಬಂದಿರತಕ್ಕಂಥವ್ರು ಕೂಡ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋತೀನಿ. ಯಾಕೆಂತ ಹೇಳಿದ್ರೆ ಅವರು ಕೂಡ ನಮ್ಮ ಮಧುಗಿರಿ ಅನುದಾನ ರಹಿತ ಶಾಲೆಗಳ ಶಿಕ್ಷಕರು ಸಂಕಷ್ಟದಲ್ಲಿದ್ದಾಗ ಅವರು ನಾವಿಬ್ರು ಒಟ್ಟಿಗೆ ಸೇರಿ ಸಹಾಯ ಹಸ್ತವನ್ನ ಚಾಚಿದ್ದನ್ನ ಜ್ಞಾಪಿಸಿಕೊಂಡು ನಿಮ್ಗೆಲ್ಲ ಶುಭ ಸಂದೇಶವನ್ನು ತಿಳಿಸಿದ್ದಾರೆ. ಖಾಸಗಿ ಶಾಲಾ ಶಿಕ್ಷಕರು ಶಿಸ್ತುಬದ್ಧವಾಗಿ ಇರಬೇಕು ನಿಜ, ಆದ್ರೆ ಇಷ್ಟೊಂದು ಶಿಸ್ತುಬದ್ಧವಾಗಿ ಇರೋದ ಅಂತ ಏನೋ ಒಂದು ರೀತಿ ಒಂದು ಬಿಗುವಿನ ವಾತಾವರಣ ಕಾಣ್ತಾ ಇದೆ. ಅದು ಯಾರ ಮೇಲೆ ನಿಮಗೆ ಕೋಪ ಅಂತ ಗೊತ್ತಿಲ್ಲ. ಅದು ಆಡಳಿತ ಮಂಡಳಿಯ ಮೇಲೆ ಕೋಪನ ಅಥವಾ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ನಮ್ಮ ಮೇಲೆ ಕೋಪನ, ಸ್ವಲ್ಪ ಸ್ಫೂರ್ತಿಯಿಂದ ಲವಲವಿಕೆಯಿಂದ ಇದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರುತ್ತೆ ಅಂತ ಹೇಳ್ತಾ, ನಿಮ್ಮ ಪರವಾಗಿ ವಕಾಲತ್ತು ವಹಿಸೋ ಜವಾಬ್ದಾರಿ ನನ್ನ ತಲೆ ಮೇಲಿದೆ. ಒಂದು ಆಡಳಿತ ಮಂಡಳಿಗಳ ಪರವಾಗಿ ಕೂಡ ವಕಾಲತ್ತನ್ನು ವಹಿಸಬೇಕಾಗುತ್ತೆ, ಇದು ಎರಡನೇ ಜವಾಬ್ದಾರಿ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಂತ ವಿದ್ಯಾರ್ಥಿ ಆಗಿರೋದ್ರಿಂದ ಸಹಜವಾಗಿ ಸರ್ಕಾರದ ಒಂದು ಭಾಗವಾಗಿ ಒಬ್ಬ ಜವಾಬ್ದಾರಿಯುತ ಶಾಸಕನಾಗಿ ತತ್ಕ್ಷಣಕ್ಕೆ ಆ ಸರ್ಕಾರಿ ಶಾಲೆಗಳ ಅಲ್ಲಿ ಕಲಿತಿರ್ತಕ್ಕಂತ ಮಕ್ಕಳ ಯೋಗಕ್ಷೇಮದ ಬಗ್ಗೆ ಕೂಡ ನಾನು ಮಾತನಾಡಬೇಕಾದಂತ ಜವಾಬ್ದಾರಿ ನನ್ನ ತಲೆ ಮೇಲಿದೆ. ಅಂದ್ರೆ ಆ ಕಡೆ ಸರ್ಕಾರದ್ದೆಲ್ಲ ಈ ಕಡೆ ಸಂಪೂರ್ಣವಾಗಿ ಸರ್ಕಾರದಿಂದ ಅನುದಾನವೂ ಪಡೆಯಲ್ಲ, ಆದರೂ ಕೂಡ ಒಂದ್ ರೀತಿ ಮಧ್ಯದಲ್ಲಿ ನಿಂತು ಹೇಳಿದೆ. ಅವರು ಸ್ವಲ್ಪ ಗೌರವದಿಂದ ಬಜೆಟ್ ಶಾಲೆಗಳು ಅಂತ ಹೇಳಿದ್ರೆ ನಾನು ಅಂತರ್ ಪಿಶಾಚಿ ಶಾಲೆಗಳು ಅಂತ ಹೇಳಿದೆ ಅಷ್ಟೇ ವ್ಯತ್ಯಾಸ. ಸೊ ಈ ರೀತಿ ಒಂದು ಆ ಕಡೆ ಈ ಕಡೆ ಎರಡೂ ಕಡೆ ಇಲ್ಲದೆ ಮಧ್ಯದಲ್ಲಿ ಇರ್ತಕ್ಕಂಥ ಬಜೆಟ್ ಶಾಲೆಗಳು ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳಿಗೆ ಹೋಲಿಸಿದ್ರೆ ಇವತ್ತೇನಾದರೂ ಗುಣಮಟ್ಟದ ಅಥವಾ ಅಂಕಗಳ ಆಧಾರದಲ್ಲೇ ಗುಣಮಟ್ಟವನ್ನು ಅಳೆಯುವುದಾದ್ರೆ ಆ ಅಂಕಗಳ ಆಧಾರದಲ್ಲಿ ಸರ್ಕಾರ ಹೇಳೋದೊಂದೇ, ಯಾರು ಹೆಚ್ಚು ಅಂಕ ತಗೋತಾರೆ ಅದು ಗುಣಮಟ್ಟ. ಆ ಗುಣಮಟ್ಟದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಖಾಸಗಿ ಶಾಲೆಗಳ ಪಾಲು ಸಿಂಹ ಪಾಲು. ಹಾಗಾಗಿ ಆ ಸಿಂಹ ಪಾಲಿನ ಫಲಿತಾಂಶಕ್ಕೆ ಕಾರಣೀಭೂತರಾದ ನಿಮ್ಮನ್ನೆಲ್ಲರನ್ನೂ ಕೂಡ ನಾನು ಹೃದಯ ತುಂಬಿ ಅಭಿನಂದಿಸ್ತೇನೆ. ಹೆಣ್ಣು ಮಕ್ಕಳು ಅಂದ್ರೆ ಮಾತೆಯ ರೀತಿ ನಿಮ್ಮ ಶಾಲೆಯಲ್ಲಿ ಕಲಿತಿರ್ತಕ್ಕಂತಹ ಮಕ್ಕಳನ್ನ ಎಲ್ಲ ರೀತಿಯಿಂದಲೂ ಕೂಡ ಗಮನಿಸಿ ವಿದ್ಯಾಭ್ಯಾಸ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಸಹನೆಗೆ, ನಿಮ್ಮ ತಾಳ್ಮೆಗೆ, ನಿಮ್ಮ ತ್ಯಾಗಕ್ಕೆ ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಅಮೆರಿಕ ಮುಂತಾದ ಮುಂದುವರೆದ ದೇಶಗಳಲ್ಲಿ ದ ಮೋಸ್ಟ್ ಪ್ರಿಫರ್ಡ್ ಸ್ಕೂಲ್ಸ್ ಆರ್ ಗವರ್ನಮೆಂಟ್ ಸ್ಕೂಲ್ಸ್ ಅಂಡ್ ಪಬ್ಲಿಕ್ ಸ್ಕೂಲ್ಸ್. ಮುಂದುವರಿದ ರಾಷ್ಟ್ರಗಳಲ್ಲಿ ಇವತ್ತು ಕೂಡ ಸರ್ಕಾರಿ ಶಾಲೆಗಳ ಮೊದಲ ಆದ್ಯತೆ. ಅಲ್ಲೇನಾದ್ರೂ ಸೀಟ್ ಸಿಗಲಿಲ್ಲ ಅಂದ್ರೆ ಮಾತ್ರ ಖಾಸಗಿಗೆ ಹೋಗ್ತದೆ ಮುಂದುವರಿದ ರಾಷ್ಟ್ರಗಳಲ್ಲಿ. ನಮ್ಮ ದೇಶದಲ್ಲೂ ಆ ಪರಿಸ್ಥಿತಿ ಇರಬೇಕಾಗಿತ್ತು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ.
ಸರ್ಕಾರ ಈಗಾಗಲೇ ನಾವು ಶಿಕ್ಷಣ ಮಂತ್ರಿಗಳ ಜೊತೆ ಮಾತಾಡಿದ್ದೇವೆ. ಈಗಾಗಲೇ ಒಂದು ಅಗ್ರಿಮೆಂಟ್ ಅನ್ನ ಒಂದು ಅಫಿಡವಿಟ್ ಅನ್ನು ತೆಗೆದುಕೊಂಡು ರಿನಿವಲ್ ಆಫ್ ರೆಕಗ್ನಿಷನ್ ಅನ್ನು ಮಾಡಿಕೊಡ್ತಿದ್ದಾರೆ ಸರ್ಕಾರದವರು. ನಾವು ಮುಂದುವರೆದು ಹೇಳ್ತಾ ಇದ್ದೇವೆ, ಇದಕ್ಕೇನಾದ್ರೂ ಒಂದು ಸುಪ್ರೀಂ ಕೋರ್ಟ್ಗೆ ಮತ್ತೊಂದು ಮೇಲ್ಮನವಿಯನ್ನಾದ್ರೂ ಹಾಕಿ ಒಂದು ವಯಾ ಮೀಡಿಯಾ ಏನಾದ್ರೂ ಮಾಡಬೇಕು. ನಮ್ಮಲ್ಲಿರ್ತಕ್ಕಂತ ನಾನು ಒಬ್ಬ ಖಾಸಗಿ ಶಾಲೆಯವನಾದ್ರೂ ಕೂಡ ಹೇಳ್ತಾ ಇದ್ದೇನೆ, ಖಂಡಿತ ಈ ನಮ್ಮಲ್ಲಿ ಏನಿರುತ್ತೆ ಯೂಶಿಯಲಿ ಖಾಸಗಿ ಶಾಲೆಗಳಲ್ಲಿ ಅಂದ್ರೆ ಒಂದು ಅನ್ಹೆಲ್ತಿ ಕಾಂಪಿಟಿಷನ್, ಎಲ್ಲ ನಮ್ಮ ಶಾಲೆಗೆ ಬಂದ್ಬಿಡ್ಬೇಕು, ಅಲ್ಲ ಹೋಗ್ಬಾರ್ದು ಇಲ್ಲೋಗ್ಬಾರ್ದು, ಎಲ್ಲ ನಮ್ಮ ಶಾಲೆಗೆ ಬರಬೇಕು. ನಾನು ಹೇಳ್ತೇನೆ ಶಿರಾದಲ್ಲಿ 225 ಶಾಲೆಗಳಾಗಲಿ, ನಿಮ್ಗೆ ಏನೇ ಸಹಕಾರ ಬೇಕಂದ್ರೆ ಕೇಳಿ, ನಾನು ಕೊಡೋದಕ್ಕೆ ಬದ್ಧನಾಗಿದ್ದೇನೆ. ಯಾವುದೇ ರೀತಿಯಾಗಿ ಅದು ಡಿಪಾರ್ಟ್ಮೆಂಟ್ ವಿಚಾರ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ಆ ರೀತಿ ಹೆಲ್ತಿ ಕಾಂಪಿಟೇಷನ್ ಇದ್ದಾಗ ಮಾತ್ರ ಶಿರಾದಲ್ಲ ಬೆಳೀತಾ ಇದೆ. ಯಾಕೆ ಅನ್ನೆಸರಿ ಕಿತ್ತಾಟ ತಿಕ್ಕಾಟ ಅಗತ್ಯ ಇದೆ. ನೀವು ಗುಣಮಟ್ಟ ಕೊಟ್ಟರೆ ನಿಮ್ಮ ಹತ್ರ ಬರ್ತಾರೆ. ಎಲ್ಲಿ ಗುಣಮಟ್ಟ ಮಂಜುಶ್ರೀನಲ್ಲಿ ಗುಣಮಟ್ಟ ಕೊಟ್ರೆ ಅಲ್ಲೋಗ್ತಾರೆ, ದೊಡ್ಡ ಸಿದ್ದಪ್ಪ ಶಾಲೆಯಲ್ಲಿ ಗುಣಮಟ್ಟ ಕೊಟ್ರೆ ಅಲ್ಲೋಗ್ತಾರೆ, ನಮ್ಮ ಮಂಜು ಸ್ಕೂಲಲ್ಲಿ ಗುಣಮಟ್ಟ ಕೊಟ್ರೆ ಅಲ್ಲೋಗ್ತಾರೆ. ದಟ್ ಈಸ್ ವಾಟ್ ಈಸ್ ದ ಕಾಂಪಿಟೇಷನ್. ಹಾಗಾಗಿ ಸೌಲಭ್ಯಗಳನ್ನು ಕೊಡಿ, ಮಕ್ಕಳ ಸುರಕ್ಷತೆಗೆ ಆದ್ಯತೆ ಕೊಡಿ. ಇವತ್ತು ಎಲ್ಲಿ ಸಣ್ಣ ಪುಟ್ಟ ಜಾಗದಲ್ಲಿ ಶಾಲೆಗಳು ನಡೆಸ್ತಿದ್ದೀರಿ, ಇನ್ನು 4-5 ವರ್ಷದ ಒಳಗಾಗಿ 1-2 ಎಕರೆ ಜಮೀನನ್ನು ತೆಗೆದು ಒಂದು ಕಟ್ಟಡವನ್ನು ಕಟ್ಟಿ ಸುರಕ್ಷಿತವಾಗಿರುವಂತ ಒಂದು ಜಾಗವನ್ನ ಆ ಮಕ್ಕಳಿಗೆ ಕೊಟ್ಟು ಶಾಲೆಯನ್ನು ನಿರ್ಮಾಣ ಮಾಡಿ ಬಹಳ ಗಟ್ಟಿಯಾಗಿ ಧೈರ್ಯದಿಂದ ಶಾಲೆಗಳನ್ನು ನಡೆಸಿ. ನಿಮ್ಮ ತಂಟೆಗೆ ಯಾರೂ ಕೂಡ ಬರೋದಿಲ್ಲ. ಇನ್ನ ಶಿಕ್ಷಕರ ವಿಚಾರ, ದಯವಿಟ್ಟು ಯಾರು ಅನ್ಯತ ಭಾವಿಸಬೇಡಿ. ಶಿಕ್ಷಕರು ಸರ್ಕಾರದ ನೀತಿ ಬಹಳ ಸ್ಪಷ್ಟವಾಗಿದೆ. ನಾನೀಗಾಗಲೇ ಹೇಳಿದ ಫೀಸ್ ತಗೋಬೇಡ್ರಿ ಅಂತ ಹೇಳಲ್ಲ, ಆದ್ರೆ ಯಾರು ತಗೋಬೇಕು ಎಷ್ಟು ತಗೋಬೇಕು ಅವೆಲ್ಲ ಬಹಳ ಕ್ಲಿಯರ್ ಆಗಿ ನಿಮ್ಗೆ ಫಾರ್ಮುಲಾಗಳಿದೆ. ಅದರ ಪ್ರಕಾರ ಮಾಡಿ ನಿಮ್ಮ ಶಿಕ್ಷಕರಿಗೆ ಗೌರವಯುತ ಸಂಭಾವನೆ ಕೊಡಿ. ಇದರ ಜೊತೆಗೆ ಒಂದು ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ಬಜೆಟ್ ಶಾಲೆಗಳಲ್ಲದೆ ಯಾರ್ಯಾರಿಗೆ ಶಕ್ತಿ ಇದೆ ಅಂತವರು ಒಂದಷ್ಟು ಮಟ್ಟಕ್ಕೆ ಸರ್ಕಾರಿ ಶಾಲೆಗಳು ಕೂಡ ಒಂದಷ್ಟು ಸಹಾಯ ಮಾಡುವಂತ ಕೆಲಸವನ್ನ ಅಗತ್ಯ ಇದ್ದ ಕಡೆ ಶಕ್ತಿ ಇದ್ದ ಕಡೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಇದನ್ನ ಯಾರಿಗೆ ಸಾಧ್ಯ ಅವರು ಆ ರೀತಿ ಮಾಡಿದಾಗ ಸಮಾಜಕ್ಕೂ ಕೂಡ ನಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ ಬರುತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ತತ್ವಜ್ಞಾನ ಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿ ಒಂದು ಕಡುಬಡುವ ಕುಟುಂಬದಿಂದ ಬಂದಿರತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಆ ತಂದೆಯವರು ಕೇವಲ ಕಂದಾಯ ಅಧಿಕಾರಿಗಳೇ, ಮಗನಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸಿ ತದನಂತರ ಅದೇ ಒಂದು ಆಸಕ್ತಿಯಿಂದ ಪ್ರಯತ್ನಗಳಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮುಂದುವರೆದಂತೆ ಶಿಕ್ಷಣವನ್ನು ಪಡೆದು ಸ್ಕಾಲರ್ಶಿಪ್ ಅನ್ನು ಪಡೆದು ತತ್ವಜ್ಞಾನ ಶಾಸ್ತ್ರದಲ್ಲಿ ಅವರು ಪದವೀಧರ ಜೊತೆಯಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದು PhDಗಳನ್ನು ಪಡೆದು ಪ್ರಪ್ರಥಮವಾಗಿ ಮೈಸೂರಿನಲ್ಲಿ ತತ್ವಜ್ಞಾನ ಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿ ನೇಮಕಗೊಂಡು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸುಮಾರು 4 ವರ್ಷಗಳ ಕಾಲ ಕೆಲಸಗಳನ್ನು ಮಾಡಿ ತದನಂತರ ಆಗ್ರಾದಲ್ಲಿ ವಿಶ್ವವಿದ್ಯಾಲಯದ ಉಪಕುಲ ಸಚಿವರಾಗಿ ಕೆಲಸ ನಿರ್ವಹಿಸಿ ಹಲವಾರು ಸಾಧನೆಗಳ ನಂತರ ದೇಶದ ಉಪರಾಷ್ಟ್ರಪತಿ 2 ಅವಧಿಗೆ ರಾಷ್ಟ್ರಪತಿಗಳಾಗಿ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟು ತನ್ನ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಆ ಒಂದು September 5 ಶಿಕ್ಷಕರ ದಿನಾಚರಣೆಯಾಗಿ ನಾವೆಲ್ಲರೂ ಕೂಡ ಆಚರಣೆ ಮಾಡಬೇಕು. ಶಾಸಕರಾದ ಡಾಕ್ಟರ್ CM ರಾಜೇಶ್ ಗೌಡರ್ ಅವರು ಮಾತನಾಡುತ್ತಾ, ಈಗಿನ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸಿದರೆ ಮಾತ್ರ ಭವಿಷ್ಯದಲ್ಲಿ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದು ಹೇಳುತ್ತಾ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮೌಲ್ಯ ಶಿಕ್ಷಣ ನೀಡಲಿ ಎಂದು ತಿಳಿಸಿದರು. ಒಂದು ಅಸ್ತಿತ್ವ ಯಾವುದು ಅಂತ ಹೇಳಿದ್ರೆ ಬ್ರಹ್ಮ ಅಂತಕ್ಕಂಥದ್ದು. ಬ್ರಹ್ಮನಿಂದ ಇತರೆ ಎಲ್ಲ ಬ್ರಹ್ಮನಿಂದ ಮೂಲತಃ ಬಂದಿರತಕ್ಕಂಥದ್ದು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಕಠಿಣ ಶಾಸ್ತ್ರದ ಬಗ್ಗೆ ಅವರು ಅಧ್ಯಯನ ಮಾಡಿ PhD ತೆಗೆದುಕೊಂಡಿರ್ತಕ್ಕಂಥದ್ದು. ಇವೆಲ್ಲರೂ ಕೂಡ ಮಾದರಿಯಾಗಿ ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಉಪನ್ಯಾಸ ಮಾಡಿರ್ತಕ್ಕಂಥ ಅವರು ಉಳಿದುಕೊಂಡಿರ್ತಕ್ಕಂಥ ನಿವಾಸವನ್ನು
ಬಹಳ ಒಂದು ತತ್ವಜ್ಞಾನ ಶಾಸ್ತ್ರದ ಒಂದು ಕೇಂದ್ರವನ್ನಾಗಿ ಸರ್ಕಾರ ಪರಿವರ್ತನೆ ಮಾಡಿರತಕ್ಕಂತದ್ದು ಒಂದು ವರ್ಗದಂತೆ ಅಬ್ದುಲ್ ಕಲಾಂ ತದನಂತರ ನಮ್ಮ ಇಂದಿನ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಶಿಕ್ಷಕರು ಯಾವ ಒಂದು ಹಂತವನ್ನು ತಲುಪಬಹುದು ಅಂತಕ್ಕಂತ ಒಂದು ಉದಾಹರಣೆ ಒಂದು ಮಾದರಿಯಾಗಿ ನಮ್ಮೆಲ್ಲರೂ ಕೂಡ ಉಳ್ಕೊಂಡಿರತಕ್ಕಂತದ್ದು ಅವರ ಜೀವನದ ಕಡೆ ಕ್ಷಣವನ್ನು ಕೂಡ ಅವರು ಮಕ್ಕಳಿಗೆ ಒಂದು ಪಾಠ ಹೇಳಿಕೊಡತಕ್ಕಂತ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತದ್ದು ಅವರು ಅವರ ಸಹೋದರರಿಗೆ ಹೇಳ್ತಾ ಇದ್ದಾರೆ ಭಗವಂತನನ್ನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ ನನ್ನನ್ನು ದೀನನಾಗಿ ಬದುಕಲು ಬಿಡಬೇಡ ದೀನನಾಗಿ ನನ್ನನ್ನು ಬದುಕಲು ಬಿಡಬೇಡ ಐ ವುಡ್ ಲವ್ ಟು ಡೈ ಟೀಚಿಂಗ್ ಅಂತ ಹೇಳಿಬಿಟ್ಟು ಅವರ ಮಾತನ್ನು ಹೇಳ್ತಾ ಇದ್ದಾರೆ ದೀನನಾಗಿ ಅಂತ ಹೇಳಿದ್ರೆ ನಾನು ಹೆಲ್ಪ್ಲೆಸ್ ಆಗಿ ಇತರರೊಡನೆ ಕೈಚಾಚಿ ಬದುಕತಕ್ಕಂಥ ಒಂದು ಸಂದರ್ಭ ನನ್ನ ಜೀವನದಲ್ಲಿ ಬರೋದ್ಬೇಡ ಅದೇ ರೀತಿಯಲ್ಲಿ ನಾನು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಸಾವನ್ನು ಕಾಯಲು ಬಯಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಶಿಕ್ಷಕರು ಕೂಡ ಇವತ್ತು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂತಹ ನಿಟ್ಟಿನಲ್ಲಿ ದೇಶದ ಒಂದು ಬುನಾದಿಯಾಗಿ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇವತ್ತು ದೇಶದ ಭವಿಷ್ಯ ದೇಶದ ಮಕ್ಕಳು ಒಂದು ನಮ್ಮ ರಾಷ್ಟ್ರದ ಒಂದು ಶಿಖರ ಗೋಪುರ ಆದರೆ ಆ ಶಿಖರ ಗೋಪುರದ ಮೂಲ ಸ್ತಂಭ ಅಥವಾ ಮೂಲ ಬುನಾದಿ ನಮ್ಮ ಶಿಕ್ಷಕರು ನಾನು ಶಿಕ್ಷಕರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ ಬರೇ ಒಂದು ಶಿಕ್ಷಣದ ವ್ಯವಸ್ಥೆ ಮಕ್ಕಳಿಗೆ ಜ್ಞಾನ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಮುಂದುವರೆದರೆ ಸಾಲೋದಿಲ್ಲ ಮಕ್ಕಳಿಗೆ ಶಿಕ್ಷಣ ಜೊತೆ ಸಂಸ್ಕಾರವನ್ನು ಕೂಡ ನಾವು ತಿಳಿಸ್ಕೊಡ್ಬೇಕಾಗ್ತದೆ ಸಂಸ್ಕಾರವನ್ನು ನಾವು ತಿಳಿಸ್ಕೊಡಲಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ಪಡೆದಿರ್ತಕ್ಕಂಥ ಶಿಕ್ಷಣ ಅವರ ಮೌಲ್ಯಗಳು ಚಿಂತನೆಗಳು ಅವರು ಮುಂದುವರೆದಂತೆ ಅವರು ಜೀವನವನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಇವನ್ನೆಲ್ಲವೂ ಕೂಡ ಅಳವಡಿಸ್ಕೊಂಡು ಹೋದ್ರೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಕಾಣ್ಬೋದಾಗಿರ್ತಕ್ಕಂಥ ಅದರಿಂದ ಶಿಕ್ಷಣಕ್ಕೂ ಕೂಡ ಒಂದು ಮೇಡಕ್ಕೆ ಬರ್ತಿದ್ದೇನೆ ನಮ್ಮ ಜೀವನವನ್ನು ಸವೆಸಿ ಜ್ಞಾನದ ಬೆಳಕನ್ನು ಜಗತ್ತಿಗೆ ಕೊಡ್ತಕ್ಕಂಥ ಒಂದು ಪ್ರಯತ್ನ ಶಿಕ್ಷಕರು ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅನುದಾನ ರಹಿತ